ನಮಸ್ತೆ, ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಎಲೆ ಹೋಳಿಗೆ ಅಂತ ಒಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲದಾಗಿ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಮತ್ತು 1 ¼ ಕಪ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೀವಿಲ್ಲಿ ಚಿರೋಟಿ ರವೆ ಬೇಡ ಅಂದರೆ ಬಳಸ್ತೇನೆ ಇರ್ಬೋದು. ಮತ್ತು ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ 1 ಟೀಸ್ಪೂನ್ ಆಗೋಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ, ಮತ್ತು 1 ಕಪ್ ಆಗೋಷ್ಟು ಮೊಸರು, ಮತ್ತು ನಾನಿಲ್ಲಿ ಬಾಳೆ ಎಲೆಯನ್ನು ಕೂಡ ತೊಗೊಂಡಿದ್ದೀನಿ. ನಾನು ಬಾಳೆ ಎಲೆನ ಆಲ್ರೆಡಿ ಬಾಳ್ಸಿಟ್ಕೊಂಡಿದ್ದೀನಿ, ನೀವು ಫ್ರೆಶ್ ಆಗಿ ಹಾಗೆ ಕೂಡ ಬಳಸ್ಕೋಬೋದು. ಬಾಳೆ ಎಲೆ ಬಾಳ್ಸ್ಕೊಂಡು ಯೂಸ್ ಮಾಡೋದ್ರಿಂದ ಸ್ವಲ್ಪ ಹರಿದೋಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಬಾಳ್ಸಿಟ್ಕೊಂಡಿದ್ದೀನಿ. ಇದಿಷ್ಟು ಬೇಕಾಗಿರೋ ಸಾಮಗ್ರಿಗಳು. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬೌಲ್ ತೊಗೊಂಡು ಅದಕ್ಕೆ ಇಟ್ಕೊಂಡಿರೋಂಥ ಎಲ್ಲ ಐಟಮ್ಗಳನ್ನು ಹಾಕ್ಕೊಳ್ಳೋಣ. ಮೊದಲದಾಗಿ ಗೋಧಿ ಹಿಟ್ಟು, ನಂತರ ಚಿರೋಟಿ ರವೆ, ಮತ್ತು ಉಪ್ಪು, ಮತ್ತು ತುಪ್ಪ, ಮತ್ತು ಇಟ್ಕೊಂಡಿರೋಂಥ ಮೊಸರು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಅಥವಾ ಒಂದು ಕಾಲು ಬಟ್ಲಾಗೋಷ್ಟು ನೀರನ್ನು ಕೂಡ ನಾವಿಲ್ಲಿ ಸೇರಿಸ್ಕೋಬೋದು. ಇದು ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡಿ ಫ್ರೆಂಡ್ಸ್, ಹಿಟ್ಟು ಇವಾಗ ರೆಡಿಯಾಗಿದೆ. ಈ ಹದದಲ್ಲಿ ಹಿಟ್ಟು ಇದ್ದರೆ ಸಾಕಾಗುತ್ತೆ. ನಾನು ಇದಕ್ಕೆ ಸುಮಾರು 1½ ಕಪ್ ಆಗೋಷ್ಟು ಈ ಲೋಟದಲ್ಲಿ ನೀರು ಹಾಕಿದ್ದೀನಿ, ಮತ್ತು ಇನ್ನೊಂದು ಇದೇ ಬಟ್ಲಲ್ಲಿ 1/2 ಬಟ್ಲ ಆಗೋಷ್ಟು ಮೊಸರನ್ನು ಕೂಡ ಸೇರಿಸಿ ಈ ಹದಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಇವಾಗ ಇದೊಂದು 2 ಮಿನಿಟ್ಸ್ ಬಿಟ್ಟು ನಾವು ರೆಸ್ಟ್ ಕೊಡೋಣ. ಆನಂತರ ಇದನ್ನ ಬಾಳೆ ಎಲೆಯಲ್ಲಿ ನಾವು ಹಚ್ಚಿಬಿಟ್ಟು ಒಲೆ ಮೇಲೆ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಂದು 2 ಮಿನಿಟ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಸಿಹಿಗೆ ನೋಡಿಕೊಂಡು ನೀವು ಬೆಲ್ಲನ ಬಳಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಎಲೆ ಹೋಳಿಗೆ ಇಟ್ಟು ರೆಡಿ ಆಯಿತು. ಇವಾಗ ನಾವು ಇದನ್ನು ಸೈಡಿಗೆ ಇಟ್ಬಿಟ್ಟು ಒಂದು ಬಾಳೆ ಎಲೆ ತೊಗೊಂಡು ಅದ್ರ ಮೇಲೆ ನಿಮಗೆ ಯಾವ ಸೈಜಲ್ಲಿ ಎಲೆ ಹೋಳಿಗೆ ಬೇಕು ನೋಡಿಕೊಂಡು ಅಷ್ಟು ದೊಡ್ಡಕ್ಕೆ ಇದನ್ನ ನೀವು ಎಲೆ ಮೇಲೆ ಹಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಹೀಗೆ ಮಾಡಿ ಸ್ಪ್ರೆಡ್ ಮಾಡ್ಕೊಂಡು ಈ ರೀತಿ. ತುಂಬ ತೆಳ್ಳಗೆ ಹಾಕಬಾರ್ದು, ಚೆನ್ನಾಗಿರಲ್ಲ. ಮೀಡಿಯಮ್ ಹದದಲ್ಲಿ ಈ ರೀತಿ ಇದನ್ನು ಸ್ಪ್ರೆಡ್ ಮಾಡಿ ಇದ್ರ ಮೇಲುಗಡೆ ಇನ್ನೊಂದು ಬಾಳೆ ಎಲೆನ ಈ ರೀತಿ ಕ್ಲೋಸ್ ಮಾಡಿ ಇದನ್ನ ನಮ್ಮ ಒಲೆ ಮೇಲೆ ಹೆಂಚ್ ಮೇಲೆ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ತವ ಕಾಯಿಕಿಟ್ಟಿದ್ದೀನಿ, ತವ ಕಾದಿದೆ. ಇವಾಗ ಎಲೆಯಲ್ಲಿ ಹಚ್ಚಿರುವಂತಹ ಎಲೆ ಹೋಳಿಗೆನ ನಾವು ಈ ರೀತಿ ತವಾದ ಮೇಲೆ ಇಟ್ಟು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಂದು ಸೈಡ್ ಇದು ಬೆಂದಿದೆ. ನಾವಿವಾಗ ಇನ್ನೊಂದು ಸೈಡು ಇದನ್ನ ಈ ರೀತಿ ಒಂದು ತಟ್ಟೆ ಸಹಾಯದಿಂದ ಅದಕ್ಕೆ ಈ ಥರ ಎಳ್ಕೊಂಡು ಹೀಗೆ ಊಟ ಮಾಡಿದ್ರೆ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯುತ್ತೆ. ನಾನಿಲ್ಲಿ ತುಪ್ಪ ಎಲ್ಲ ಯೂಸ್ ಮಾಡಿದ್ದೀನಲ್ಲ, ಅದ್ರ ಜೊತೆಗೆ ನೀವು ಬೇಕಿದ್ರೆ ಹಾಲಿನ ಕೆನೆ ಕೂಡ ಬಳಸ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದೆರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಎರಡು ಸೈಡು ಬೇಯಿಸಿ ಆಗಿದೆ. ನೋಡಿ ಇದು ಯಾವ ರೀತಿ ಬೆಂದಿದೆ ಅಂತ, ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ನಾವು ಇದನ್ನ ಒಂದು ತಟ್ಟೆಗೆ ತೆಕ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಎಲೆ ಹೋಳಿಗೆ ತಿನ್ನೋದಕ್ಕೆ ಸಿದ್ಧವಾಗಿದೆ. ಇದನ್ನ ನೀವು ಕಾಯಿ ಚಟ್ನಿ ಮತ್ತು ತುಪ್ಪ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇದನ್ನ ನೀವು ಬ್ರೇಕ್ಫಾಸ್ಟಿಗೂ ತಿನ್ಬೋದು, ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ಇದನ್ನ ಮಾಡಿಕೊಂಡು ತಿನ್ಬೋದು. ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ನಮಸ್ಕಾರ.